Hi friends, welcome back to my channel. So, ivattu nanna morning busy routine hegirutte anta ondu chikka vlog maartta idini. So, nan morning busy routine yavattu nan maadila tumbane kadme. Adallu jaasti evening to night routine hige maartta ide. And illandre morning to afternoon illa evening routine illa night routine separate maartta ide. But yavattu nan morning routine nan yavattu thorsila. Hangagi ivattu vlog maadana anta. So, belaggene nanu as usual face wash brushing maadodu ಎಲ್ಲ ಇದ್ದೇ ಇರುತ್ತೆ ಇದ್ದ ತಕ್ಷಣ. ಆ್ಯಂಡ್ ನಾನು ಪ್ರಕುಲ್ಗೆ ಸ್ಕೂಲ್ ಲಂಚ್ ಬಾಕ್ಸಿಗೆ ಪನ್ನೀರ್ ಫ್ರೈಡ್ ರೈಸ್ ಮಾಡಿದ್ದೆ. ಈ ರೆಸಿಪಿ ನಾನೇನು ಆ್ಯಡ್ ಮಾಡೋದಕ್ಕೆ ಹೋಗಲಿಲ್ಲ. ಬೆಳಗ್ಗೆ ಎದ್ದು ಬೇಗ ಪನ್ನೀರೆಲ್ಲ ಫ್ರೈಡ್ ಮಾಡಿಕೊಂಡು ಇದನ್ನು ನಾನು ಪ್ರಿಪೇರ್ ಮಾಡಿದೆ. ನೆಕ್ಸ್ಟು ಅಪ್ಪ ನೆನೆ ಎಲ್ಲ ಉದ್ದಿನ ಬೇಳೆ ಎಲ್ಲ ತಂದಿದ್ರು. ಸ್ವಲ್ಪ ಖಾಲಿಯಾದಂಗೆಲ್ಲ ಅಮ್ಮ ತರಿಸ್ತಿರ್ತಾರೆ. ಒಂದೊಂದು ಸತಿ ಒಟ್ಟಿಗೆನು ಬರೆಸ್ತಿರ್ತಾರೆ, ಇಲ್ಲ ಏನಾದರೂ ಅವಶ್ಯಕತೆ ಜಾಸ್ತಿ ಯೂಸ್ ಇದ್ದಾಗ ಖಾಲಿ ಆದವು ಕೂಡ ಅವಾಗವಾಗ ಎರಡೆರಡು ಮೂರು ಆ ಥರ ತರಿಸ್ತಾರೆ. ಬಾಸ್ಮತಿ ಯೂಸ್ ಮಾಡಿದೆ ಇಂಡಿಯಾ ಗೇಟ್ದು ಫ್ರೈಡ್ ರೈಸ್ ಮಾಡೋದಕ್ಕೆ. ಸೊ ಅದು ಪ್ಯಾಕೆಟ್ ತೆಗೆದಿದ್ದೆ, ಒಂದೊಂದು ಕೆ ಜಿದೇ ತರಿಸಿದ್ರು. ಸೊ ಹಾಗಾಗಿ ಅದನ್ನು ಮಿಕ್ಕಿರೋದನ್ನ ಬಾಕ್ಸಿಗೆ ಹಾಕ್ತಾ ಇದ್ದೆ. ನಾನು ಈ ಥರ ಹಾಕಿಟ್ರೆ ಚೆನ್ನಾಗೂ ಇರುತ್ತೆ. ನನಗೆ ಸುಮಾರು ಜನ ವೀಡಿಯೋಸಲ್ಲಿ ಅಕ್ಕ ನಮಗೆ ಪಿಂಪಲ್ಸ್ಗೆ ಇಲ್ಲ ಡಾರ್ಕ್ ಸ್ಪಾಟ್ಸು ಈ ಥರ ಆಕ್ನಿ ಪ್ರಾಬ್ಲಮ್ಸ್ ಇದೆ ಅದರ ಒಂದು ಒಳ್ಳೆ ಬೆಸ್ಟ್ ಕ್ರೀಮ್ ಹೇಳಿ ಅಂತ ಹೇಳ್ತಾ ಇದ್ರಿ. ಸೊ ನನಗೂ ಇದೆ, ಬಟ್ ವೀಡಿಯೋದಲ್ಲಿ ಕಾಣಲ್ಲ. ಪಿಂಪಲ್ಸ್ ಅಂದರೆ ಚಿಕ್ಕ ಚಿಕ್ಕ ಪಿಂಪಲ್ಸು ನೋಡಿ, ಈ ಥರ ಮೂಗ್ ಮೇಲೆ, ಮತ್ತು ಇಲ್ಲೊಂದು ಸ್ವಲ್ಪ ಎಲ್ಲ ವೈಟೆಡ್ಸ್ ಎಲ್ಲ ಇದೆ, ಮತ್ತು ಓಪನ್ ಪೋರ್ಸು ಒಂಚೂರು ಅಷ್ಟೇ. ಮತ್ತು ಏನಂದರೆ ನನಗೆ ಪೀರಿಯಡ್ಸ್ಗಿಂತ ಮುಂಚೆನೇ ನನಗೆ ಪಿಂಪಲ್ಸ್ ಸ್ಟಾರ್ಟ್ ಆಗೋದಕ್ಕೆ ಪಿಂಪಲ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕೆಲವರಿಗೆ ಬಿಫೋರ್ ಪೀರಿಯಡ್ ಆ ಥರ ಪ್ರಾಬ್ಲಮ್ ಆಗುತ್ತೆ, ಕೆಲವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಕೆಲವರಿಗೆ ಫುಡ್ಡು, ಆಯಿಲ್, ಮತ್ತು ಜಂಕ್ ಫುಡ್ಡು, ಹೆರಿಡಿಟರಿ ಪಲ್ಯೂಷನ್ನು. ಸೊ ಈ ಥರ ಅವ್ರ ಲೈಫ್ ಸ್ಟೈಲ್ ಮೇಲೆ ಪಿಂಪಲ್ಸ್ ಆಗ್ತಾಯಿರುತ್ತೆ. ಅದರಲ್ಲೂ ಇವಾಗ ಕಾಲೇಜ್ಗೆ ಹೋಗೋ ಹುಡುಗರಿಗಂತೂ ತುಂಬಾ ಇರುತ್ತೆ ಪಿಂಪಲ್ಸು. ಕೆಲವರಿಗೆ ಅದೇನೋ ಅದೃಷ್ಟ ಅಂತ ಹೇಳ್ಬೋದು, ಕೆಲವ್ರಿಗೆ ಇರೋದೇ ಇಲ್ಲ, ಇಷ್ಟು ಬೇಬಿ ಸ್ಕಿನ್ ಥರನೇ ಇರುತ್ತೆ ಅವ್ರಿಗೆ, ಒಂದು ಪಿಂಪಲ್ ಕೂಡ ಇರಲ್ಲ, ಅವ್ರು ಅದೃಷ್ಟ ಮಾಡಿರ್ತಾರೆ ಅಂತ ಅನ್ಸುತ್ತೆ. ಬಟ್ ಅದರದ್ದು ಒಂದು 5% ಜನ ಇರ್ಬೋದು ಅಷ್ಟೇ 100. ಬಟ್ ಇನ್ನು ಎಲ್ಲರಿಗೂ ಪಿಂಪಲ್ ಪ್ರಾಬ್ಲಮ್ ಅಂತೂ ಈ ಕಾಲದಲ್ಲಿ ಇದ್ದೇ ಇರುತ್ತೆ. ಈ ಸ್ಕಿನ್ ಪ್ರಾಬ್ಲಮ್ಸ್ ಜೊತೆಗೆ ಹೇರ್ ಪ್ರಾಬ್ಲಮ್ ಕೂಡ ಇರುತ್ತೆ, ಮೇಯ್ನ್ ಅದೇ. ಅದರಲ್ಲೂ ಹೇರ್ಗಿಂತ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ಸ್ಕಿನ್ ಮೇಲೆ, ಏನಕ್ಕಂದ್ರೆ ನಮ್ಮ ಫೇಸೇ ಹೈಲೈಟಾಗಿ ಕಾಣಿಸೋದು ಬಾಡಿಲಿ. ಹಾಗಾಗಿ ನಮ್ಮ ಫೇಸ್ ತುಂಬ ಚೆನ್ನಾಗಿರಬೇಕು, ಸ್ಕಿನ್ ತುಂಬ ಚೆನ್ನಾಗಿರಬೇಕು ಅಂತ ಅನ್ಕೋತೀವಿ. ಫೇಸ್ ಚೆನ್ನಾಗಿರಬೇಕು ಅಂದರೆ ಏನು, ಸ್ಕಿನ್ ಎಲ್ಲ ಕ್ಲಿಯರ್ ಇರಬೇಕು, ಯಾವುದೇ ಡಾರ್ಕ್ ಸ್ಪಾಟ್ಸು ಏನೂ ಇರಬಾರ್ದು ಅಂತ ನಾವು ಬಯಸ್ತೀವಿ. ಸೊ ಅದಕ್ಕೆ ನಾನು ಹೀಗೆ ಸರ್ಚ್ ಮಾಡ್ತಾ ಇದ್ದೆ, ಮತ್ತು ನನ್ನ ಫ್ರೆಂಡ್ಸ್ನ ಕೂಡ ಕೇಳಿದೆ, ಅವರಿಬ್ಬರು ನನಗೆ ಹೇಳೋರು, ಸಜೆಸ್ಟ್ ಮಾಡಿದ್ರು, ಅವರು ಕೂಡ ಯೂಸ್ ಮಾಡ್ತಿದ್ದಾರಂತೆ. ನನಗೆ ಕ್ಯೂರ್ ಸ್ಕಿನ್ ಯೂಸ್ ಮಾಡು, ತುಂಬಾ ಚೆನ್ನಾಗಿರುತ್ತೆ ಯೂಸ್ ಮಾಡು, ನಾವು ಕೂಡ ಯೂಸ್ ಮಾಡ್ತಾ ಇದ್ದೀವಿ, ಒಳ್ಳೆ ರಿಸಲ್ಟ್ ಇದೆ ಅಂತಲೇ ಹೇಳಿದ್ರು. ನಾನು ಕೂಡ ಕ್ಯೂರ್ ಸ್ಕಿನ್ ಅವ್ರು ತರಿಸ್ಕೊಂಡಿದ್ದೀನಿ. ಇದು ಹೇಗಪ್ಪ ಪ್ರೊಸೀಜರ್ ಅಂದರೆ, ಇವಾಗ ನನಗೆ ಚಿಕ್ಕ ಪಾಪು ಇದೆ, ನಾನು ಹೋಗಿ ಡರ್ಮಟಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ನಾನು ಟ್ರೀಟ್ಮೆಂಟ್ ತೋರಿಸಿ ಚೆಕಪ್ ಮಾಡಿಸಿ ನಾನು ಬರೋಷ್ಟೊತ್ತಿಗೆ ನನಗೆ ಮಿನಿಮಮ್ 3 hours ಬೇಕೇ ಬೇಕು. ಏನಕ್ಕಂದರೆ ಸ್ಕಿನ್ನಲ್ಲಿ ತುಂಬಾ ಸ್ಕಿನ್ ಈ ಥರ ಡರ್ಮಟಾಲಜಿಸ್ಟ್ ಕ್ಲಿನಿಕಲ್ಲಿ ತುಂಬ ಜನ ಇರ್ತಾರೆ, ಏನಕ್ಕಂದರೆ ತುಂಬ ಪ್ರಾಬ್ಲಮ್ಸ್ ಅದೇ. ಇವಾಗ ಯಾರೇ ನೋಡಿದ್ರು ಫಸ್ಟು ನಮ್ಮ ಸ್ಕಿನ್ ಚೆನ್ನಾಗಿರ್ಬೇಕು, ಹೇಗೆ ಚೆನ್ನಾಗಿರ್ಬೇಕು ಅಂತ ಓಡೋಗ್ಬಿಡ್ತಾರೆ ಫಸ್ಟು. ಅಯ್ಯೋ ಒಂಚೂರು ಏನಾದರೂ ಕಪ್ಪಗೋಗ್ಬಿಟ್ರು, ಅಯ್ಯೋ ಹೋಗಿ ತೋರಿಸೋಣ ಅಂತ ಅನ್ಕೋತಾರೆ. ಹಾಗೆ ನನಗೆ ಇವಾಗ ಚಿಕ್ಕ ಪಾಪ ಇರೋದ್ರಿಂದ ನಾನು ಆಚೆ ಹೋಗೋದಕ್ಕೆ ಆಗಲ್ಲ. ಸೊ ಇವಾಗ ಆನ್ಲೈನಲ್ಲೇ ಈ ಥರ ಸರ್ವಿಸ್ ಬಿಟ್ಟಿದ್ದಾರೆ. ಕ್ಯೂರ್ ಸ್ಕಿನ್ 2017 ಸ್ಟಾರ್ಟ್ ಆಗಿದೆ ನೋಡಿ, ಆಲ್ರೆಡಿ 5 years ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇದು ಟ್ರಸ್ಟೆಡ್ ಆ್ಯಪ್ ಇದು, ಮತ್ತು ನಿಮ್ಗೆ ಇದರಲ್ಲಿ ಒಳ್ಳೊಳ್ಳೆ ಡಾಕ್ಟರ್ಸ್ ಕೂಡ ಸಿಗ್ತಾರೆ, ತುಂಬಾ ಈಸಿ. ನಾನು ಪಕ್ಕದಲ್ಲಿ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತೀನಿ, ಹೇಗೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಏನೆಲ್ಲ ಇನ್ಫಾರ್ಮೇಷನ್ ಕೇಳುತ್ತೆ ಅಂದ್ಬಿಟ್ಟು. ಆ್ಯಂಡ್ ಇದು ಡರ್ಮಟಾಲಜಿಸ್ಟ್ ಬಗ್ಗೆ ನೀವು ನಿಮ್ಮ ಸ್ಕಿನ್ ಕ್ಲಿಯರ್ ಆಗಿ ನೋಡಿ ಅವ್ರಿಗೆ ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಸೂಟ್ ಆಗುತ್ತೆ ಅಂತ ಅವರು ನಿಮಗೆ ಏನು ಕಿಟ್ ಕಳಿಸ್ತಾರೆ. ಸೊ ನನಗೂ ಕೂಡ ಅಷ್ಟೇ, ನನ್ನ ಸ್ಕಿನ್ ಎಲ್ಲ ನೋಡಿಬಿಟ್ಟು ಸೊ ನನಗೆ ಈ 4 ಇದು ಕೊಟ್ಟು ಕಳಿಸಿದ್ರು, ಒಂದು ಫೇಸ್ ವಾಶು, ಒಂದು ಇದು ಆಯಿಂಟ್ಮೆಂಟ್, ಒಂದು ಜೆಲ್ ಥರದ್ದು, ಆಮೇಲೆ ಸನ್ಸ್ಕ್ರೀನ್ ಜೆಲ್ಲು, ಮತ್ತು ಮಾಯಿಶ್ಚರೈಸಿಂಗ್ ಕ್ರೀಮ್. ಸೊ ನಾನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ನಾನು ಕೂಡ ಯೂಸ್ ಮಾಡಬೇಕು. ಸೊ ತುಂಬಾ ಬೆಸ್ಟ್ ರಿಸಲ್ಟ್ ಇದೆ, ಮತ್ತು ರಿವ್ಯೂಸ್ ಕೂಡ ನೋಡಿದೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ, ಎಲ್ಲ ಸ್ಕಿನ್ ಟೈಪ್ಸ್ ಅವರು ಕೂಡ ಇದು ಸೂಟಬಲ್ ಆಗುತ್ತೆ, ಯಾವುದೇ ಭಯ ಬೇಡ. ಪರ್ಫೆಕ್ಟ್ ಆಗಿರೋ ಪ್ರೊಫೆಷನಲ್ ಡಾಕ್ಟರ್ಸ್ ಡರ್ಮಟಾಲಜಿಸ್ಟ್ ಅವರೇ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸ್ಕಿನ್ ನೋಡಿಬಿಟ್ಟು ಅವ್ರು ಹೇಳ್ತಾರೆ. ಸೊ ಸ್ಕ್ರೀನಲ್ಲಿ ನೋಡ್ತಿದ್ದೀರಲ್ಲ ಪಕ್ಕದಲ್ಲಿ, ಏನು ಇಲ್ಲ, ಫಸ್ಟು ನೀವು ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಅದಾದಮೇಲೆ ನಿಮಗೆ ಯಾವ ಲ್ಯಾಂಗ್ವೇಜಸ್ಸಲ್ಲಿ ಆದರೂ ಕೇಳುತ್ತೆ ನಿಮಗೆ, ಕನ್ನಡ, ತೆಲುಗು, ಇಂಗ್ಲೀಷ್. ಸೊ ನಾನು ಇಂಗ್ಲೀಷ್ ಕೊಟ್ಟೆ. ಸೊ ಹಾಗೆ ನಿಮಗೆ ಇದಾದಮೇಲೆ ನಂಬರು, OTP ಇದೆಲ್ಲ ಕೇಳುತ್ತೆ. ಅದಾದಮೇಲೆ
ಕೇವಲ ಫೀಮೇಲ್ಸ್ಗೆ ಅಲ್ಲ ಮೇಲ್ಸು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಫೀಮೇಲು ನಿಮ್ಮ ಹೆಸರು ಏಜ್ ಎಲ್ಲ ಕೊಡಿ, ಸೊ ಕೇಳುತ್ತೆ ಡೀಟೇಲ್ಸ್ ಎಲ್ಲಾನು. ಸೊ ಇದಾದಮೇಲೆ ಏನು ಪ್ರಾಬ್ಲಮ್ ಅಂತ ಕೇಳುತ್ತೆ. ಮೇನ್ ನಿಮ್ಮ ಫೇಸಲ್ಲಿ ಏನು ಪ್ರಾಬ್ಲಮ್, ಫೇಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಫೇಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲ ಹೇರ್ ಇದ್ದರೆ ಹೇರ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನನಗೆ ಫೇಸ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಆಕ್ನಿ ಮತ್ತು ಪಿಂಪಲ್ಸ್ ಪ್ರಾಬ್ಲಮ್ ಇದೆ. ಕೆಲವ್ರಿಗೆ ಪಿಗ್ಮೆಂಟೇಷನ್ ಇರುತ್ತೆ, ಡಾರ್ಕ್ ಸ್ಪಾಟ್ಸ್ ಇರುತ್ತೆ, ಏನು ಆಯಿಲಿ ಸ್ಕಿನ್ ಇರುತ್ತೆ, ಸ್ಕಾರ್ಸ್ ಇರುತ್ತೆ. ಈ ಥರ ನಿಮ್ಗೆ ಯಾವುದೇ ಇದ್ರೂ ಚೂಸ್ ಮಾಡಿಕೊಂಡು ಸೆಂಡ್ ಮಾಡಿ, ಅವ್ರು ನಿಮಗೆ ಎಲ್ಲನೂ ಸಜೆಷನ್ ತಿಳಿಸ್ತಾರೆ. ಆ್ಯಂಡ್ ಇದಾದಮೇಲೆ ನಿಮಗೆ ಕೆಲವೊಂದು ಕ್ವೆಶನ್ಸ್ ಕೇಳ್ತಾರೆ, ನೀವು ಮ್ಯಾರೀಡಾ ಅಲ್ಲ ಇಲ್ಲ ಅನ್ಮ್ಯಾರೀಡಾ, ಮ್ಯಾರೀಡ್ ಆಗಿದ್ರೆ ನಿಮಗೆ ಬೇಬಿ ಇದೆಯಾ, ಬ್ರೆಸ್ಟ್ ಫೀಡ್ ಮಾಡ್ತಿದ್ದೀರಾ, ನ್ಯೂ ಮಮ್ಮ, ಈ ಥರ ಎಲ್ಲ ಕ್ವೆಶನ್ಸ್ ಕೇಳ್ತಾರೆ. ಆ್ಯಂಡ್ ಇದಾದಮೇಲೆ ಫೋಟೋ ತೆಕ್ಕೊಳ್ಳೋದಕ್ಕೆ ಹೇಳ್ತಾರೆ. ಫ್ರಂಟ್ ಕ್ಯಾಮ್ರಾದಲ್ಲಿ ಯೂಸ್ ಮಾಡಿಬಿಟ್ಟು ಫುಲ್ಲು ಫೇಸ್ ಅಂದರೆ ನಿಮಗೆ ಯಾವುದೇ ಮೇಕಪ್, ಮೇಕ್ ಶೋರ್ ಯಾವುದೇ ಮೇಕಪ್ ಹಾಕಿರಬಾರ್ದು, ಏನಿರಬಾರ್ದು, ಕ್ಲಿಯರ್ ಸ್ಕಿನ್ ಇರಬೇಕು. ಸೊ ಬ್ರೈಟ್ ಲೈಟಲ್ಲಿ ನೀವೊಂದು ಫೋಟೋ ಕ್ಯಾಪ್ಚರ್ ಮಾಡಿ, ಫ್ರಂಟಲ್ಲಿ ಒಂದು ಫೋಟೋ ಕೇಳ್ತಾರೆ ಫೇಸ್ದು, ಆಮೇಲೆ ಸೈಡ್ ಫೇಸ್ದು ಒಂದು ಫೋಟೋ ಕೇಳ್ತಾರೆ. ಸೊ ಅದನ್ನೆಲ್ಲ ನೋಡಿಬಿಟ್ಟು ಎಲ್ಲೆಲ್ಲಿ ನಿಮಗೆ ಆಕ್ನಿ ಪ್ರಾಬ್ಲಮ್ಸ್ ಇದೆ, ಎಲ್ಲೆಲ್ಲಿ ಪಿಂಪಲ್ಸ್ ಇದೆ, ಏನು ಪ್ರಾಬ್ಲಮ್ ಇದೆ, ಪಿಗ್ಮೆಂಟೇಷನ್ ಎಲ್ಲಿದೆ ಅಂತ ಅವರೇ ಕಂಡುಹಿಡಿತಾರೆ. ಆ್ಯಂಡ್ ಇದಾದಮೇಲೆ ನಿಮಗೆ 1.5 ಮಿನಿಟ್ ಟೈಮ್ ತೊಗೊಳ್ತಾರೆ, ಅವ್ರು ನಿಮ್ಮದು ಫೇಸ್ ಎಲ್ಲ ಕ್ಯಾಮ್ರಾದಲ್ಲಿ ನೋಡಿರ್ತಾರಲ್ಲ, ಫೋಟೋದಲ್ಲಿ ನೋಡಿರ್ತಾರಲ್ಲ. ಸೊ ಯಾವುದು ನಿಮಗೆ ಸೂಟ್ ಆಗುತ್ತೆ, ಕಿಟ್ ಅಂದರೆ ಏನು ರಿಕ್ವೈರ್ಮೆಂಟ್ಸ್ ಏನು ಸೂಟ್ ಆಗುತ್ತೆ, ಅದನ್ನು ಅವರು ನಿಮಗೆ ಸಜೆಸ್ಟ್ ಮಾಡಿ ನಿಮಗೆ ವಿತಿನ್ 1.5 ಮಿನಿಟಲ್ಲಿ ನಿಮ್ಗೆ ಯಾವ ಕಿಟ್ ಬೇಕು ಅಂತ ನಿಮಗೆ ರೆಕಮೆಂಡ್ ಮಾಡ್ತಾರೆ. ಸೊ ನನಗಿದು ಜಸ್ಟ್ ನೋಡಿ, ಈ 4 ಬಂದುಬಿಟ್ಟು ನನಗೆ 1499 ಅಂದರೆ 1499 ರುಪೀಸ್ಗೆ ಆಯಿತು, ಆಲ್ಮೋಸ್ಟ್ ಅಂದರೆ 1500. ಸೊ ಇದು ನೋಡಿದವ್ರಿಗೆ ನಿಮಗೆ ತುಂಬ ಕಾಸ್ಟ್ಲಿ ಆಯಿತು ಅಂತ ಅನಿಸ್ಬೋದು, ಬಟ್ ಆ ಥರ ಇದೇನೂ ಇಲ್ಲ. ಬಟ್ ನೀವು ಇವಾಗ ಡರ್ಮೊಟಾಲಜಿಸ್ಟ್ಗೆ ಹೋಗಿ ಆಚೆಗಡೆ ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂದ್ರೆ ನಿಮಗೆ ಚೆಕಪ್ ಫೀಸೇ 400 ಇರುತ್ತೆ. ಸೊ ಇನ್ನು 1000 ನೀವು ನಿಮಗೆ ಮೆಡಿಸಿನ್ಸ್ ಬರುತ್ತೆ ಅಂದರೆ ಅದು ತಪ್ಪು, ಏನಾದ್ರು 400 ಪ್ಲಸ್ ನಿಮಗೊಂದು 2000-2500 ಮೇಲೇ ಆಗ್ಬಿಡುತ್ತೆ. ಮತ್ತು ನಾವು ಕಾಯಬೇಕು, ಮಕ್ಕಳಿರೋ ಕಡೆ ಬಿಟ್ಟೋಗೋದಿಕ್ಕಾಗಲ್ಲ ಇವಾಗಿನ ಬ್ಯುಸಿ ಶೆಡ್ಯೂಲಲ್ಲಿ. ಸೊ ಹಾಗಾಗಿ 1500 ಆರಾಮಾಗಿ ನನಗೆ ವರ್ತ್ ಅಂತ ಅನಿಸ್ತು, ನೀವು ಕೂಡ ಆರಾಮಾಗಿ ತೊಗೋಬೋದು. ಸೊ ಸಿಂಪಲ್ ಅಷ್ಟೇ, ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ಫಾರ್ಮೇಷನ್ ಕೇಳುತ್ತೆ, ಕೆಲವೊಂದು ಕ್ವೆಶನ್ಸ್ ಕೇಳುತ್ತೆ, ಕರೆಕ್ಟಾಗಿ ಆನ್ಸರ್ ಮಾಡಿ ಅಷ್ಟೇ. ಕೇವಲ ನಿಮಗೆ ಫೇಸಿಗೆ ಮಾತ್ರ ಅಲ್ಲ, ಬಾಡಿ ಮತ್ತು ಹೇರ್ಸು ಕೂಡ ಸಂಬಂಧಪಟ್ಟಿರೋ ನಿಮಗೆ ಸಜೆಷನ್ಸ್ ಎಲ್ಲನೂ ಕೊಡ್ತಾರೆ, ಮತ್ತು ಕಿಟ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ತೀನಿ. ಯೂಸ್ ಮಾಡಿ, ಯಾರೆಲ್ಲ ಪಿಂಪಲ್ಸ್ ಪ್ರಾಬ್ಲಮ್ ಇಲ್ಲ ಹೇರ್ ಪ್ರಾಬ್ಲಮ್ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಕ್ಯೂಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೆ ಹೋಗ್ತಿರೋ ನನ್ನ ಕೂಪನ್ ಕೋಡ್ನ ನೀವು ಹೊಡೆದ್ರೆ ನಿಮಗೆ 100 ಆಫ್ ಕೂಡ ಸಿಗುತ್ತೆ ಅಲ್ವಾ. ನಿಮಗೇನಾದರೂ ಈ ಕಿಟ್ ಬೇಕು ಅಂದರೆ ನಿಮಗೆ 1399 ರುಪೀಸ್ಗೆ ಸಿಗುತ್ತೆ, 100 ಆಫ್ ಅಂದರೆ ನನ್ನ ಕೂಪನ್ ಕೋಡ್ನ ನೀವು ಹೊಡಿಬೇಕು. ಓಕೆನಾ, ಇವಾಗ ಹೋಗೋಣ ಬನ್ನಿ, ನಾನು ಕೂಡ ಇದು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ, ನೋಡೋಣ ಆಮೇಲೆ ರಿಸಲ್ಟ್ ಹೇಗಿದೆ ಅಂತ ನಾನು ಹೇಳ್ತೀನಿ. ಆಮೇಲೆ ನನಗೆ ಕ್ಯೂರ್ಸ್ಕಿನ್ ಆ್ಯಪ್ದು ಒಂದು ಇಷ್ಟ ಆಗೋದು ಏನಂದರೆ, ಇವರು 20 ಡೇಸ್ಗೂ ಫಾಲೋಅಪ್ ಮಾಡ್ತಾರೆ, ಫ್ರೀಯಾಗಿ ಆನ್ಲೈನಲ್ಲೇ ನಿಮ್ಮನ್ನ ಫಾಲೋಅಪ್ ಮಾಡ್ತಾರೆ. ನನಗಿದು ತುಂಬಾ ಇಷ್ಟ ಆಯಿತು, ಅಂದರೆ ನಿಮ್ಮ ರಿಸಲ್ಟ್ ಹೇಗಿದೆ, ಮುಂಚೆ ಹೇಗಿತ್ತು, ಇದ್ರ ಯೂಸ್ ಮಾಡೋದಕ್ಕಿಂತ ಮುಂಚೆ ಇವಾಗ ಹೇಗಿದೆ ಅಂತ ಅವರು ಫಾಲೋಅಪ್ ಮಾಡ್ತಿರ್ತಾರೆ ಮಂತ್ಲಿ ಮಂತ್ಲಿ. ಸೊ ನನಗಿದು ಒಂದು ಅಡ್ವಾಂಟೇಜ್ ಅಂತ ಅನಿಸ್ತು. ಬೇರೆಯವರಾದರೆ ಯಾರೂ ಫಾಲೋಅಪ್ ಮಾಡಲ್ಲ, ನಾವೇ ಹೋಗಿ ತೋರಿಸ್ಬೇಕು ಮತ್ತು ಅದಕ್ಕೊಂದು ಅಪಾಯಿಂಟ್ಮೆಂಟ್ ಫೀಸ್ ಕೊಡಬೇಕು, ಎಲ್ಲನೂ ಕೊಡಬೇಕು, ಬಟ್ ಇವ್ರ ಆ ಥರ ಏನೇನು ಫಾಲೋಅಪ್ ಮಾಡ್ತಿರ್ತಾರೆ. ಸೊ ಒಳ್ಳೆ ಆಪರ್ಚುನಿಟಿ ಯಾರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಹೇರ್ ಪ್ರಾಬ್ಲಮ್ಸ್ ಇದೆ, ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋದು ಕ್ಯೂರ್ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಮತ್ತು ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿ ನಿಮಗೆ 100 ಆಫ್ ಕೂಡ ಆಗುತ್ತೆ. ಫ್ರೆಂಡ್ಸ್, ಹಾಗೆ ಕ್ಯೂರ್ಸ್ಕಿನ್ ಬಗ್ಗೆ ಇನ್ನೊಂದು 3 ವಿಷಯನ ನಾನು ಹೇಳಲೇಬೇಕು. ಏನಪ್ಪ ಅಂದರೆ, ನಾನು ಆಗಲೇ ಹೇಳಿದೆ, ಅವರೇ ನಿಮಗೆ ಕನ್ಸಲ್ಟ್ ಮಾಡ್ತಾರೆ ಮಂತ್ಲಿ ಮಂತ್ಲಿ ಅಂದ್ಬಿಟ್ಟು. ಇದ್ರ ಜೊತೆಗೆ ಡಾಕ್ಟರ್ ಕೂಡ ನೀವು ಎಷ್ಟು ಪ್ರಮಾಣ ಈ ಕ್ರೀಮ್ಸ್ನ ಯೂಸ್ ಮಾಡಬೇಕು, ಹೇಗೆಲ್ಲ ಯೂಸ್ ಮಾಡಬೇಕು, ಎಷ್ಟು ಕ್ವಾಂಟಿಟಿ ಅಂದರೆ ಎಷ್ಟು ಪರ್ಸೆಂಟೇಜ್ ಯೂಸ್ ಮಾಡಬೇಕು ಅಂತ ಕೂಡ ಅವರು ನಿಮಗೆ ಗೈಡ್ ಮಾಡ್ತಾರೆ. ಇದು ಒಂದು ಒಳ್ಳೆ ಅಡ್ವಾಂಟೇಜ್ ಅಲ್ವಾ. ಇದ್ರ ಜೊತೆಗೆ ನಿಮ್ಮ ಡಯೆಟ್ ಪ್ಲ್ಯಾನ್ ಕೂಡ ಅವರು ಹೇಳ್ತಾರೆ, ಇದನ್ನೇ ತಿನ್ನಬೇಕು, ಈ ಥರದ್ದೇ ತಿನ್ನಬೇಕು ಅಂದ್ಬಿಟ್ಟು. ಆ್ಯಂಡ್ ಬರೀ ಕ್ರೀಮ್ಸು ಇದನ್ನು ಯೂಸ್ ಮಾಡೋದ್ರಿಂದ ಸಾಕಾಗಲ್ಲ, ಔಟರಿಂದನೇ ಸಾಕಾಗಲ್ಲ, ಇನ್ನರಿಂದನೂ ಕೂಡ ಬೇಕು. ಸೊ ಹಂಗಾಗಿ ನಿಮ್ಮ ಡಯೆಟ್ ಪ್ಲ್ಯಾನ್ ಕೂಡ ಅವರು ಹೇಳ್ತಾರೆ. ಹಾಗೆ ದಿನಕ್ಕೆ ನೀವಿರೋ ವೆಯ್ಟು, ಹೈಟು, ನಿಮ್ಮ ಸಮಸ್ಯೆ ಏನಿದೆ ಅದನ್ನು ನೋಡಿಬಿಟ್ಟು ಸಹ, ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಹೇಗಿದೆ ಅಂತ ನೋಡಿಬಿಟ್ಟು ಅವರು ಎಷ್ಟು ವಾಟರ್ ಅಂದರೆ ಎಷ್ಟು ನೀರು ನೀವು ಕುಡಿಬೇಕು ಅಂತಲೂ ಕೂಡ ಹೇಳ್ತಾರೆ. ಸೊ ವಾಟರ್ ಕನ್ಸಂಪ್ಷನ್ ಎಷ್ಟು ಬೇಕು ಅಂತಲೂ ಕೂಡ ಹೇಳ್ತಾರೆ. ಹಾಗೆ ನಾನು ಕಮೆಂಟ್ ಸೆಕ್ಷನಲ್ಲಿ ಅವರದು ಡಿಸ್ಕ್ರಿಪ್ಷನ್ ಡೀಟೇಲ್ಸ್ ಎಲ್ಲ ನಾನು ಪಿನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ ಡೌನ್ಲೋಡ್ ಮಾಡಿ ಕ್ಯೂರ್ಸ್ಕಿನ್ ಆ್ಯಪಲ್ಲಿರೋ ಅಡ್ವಾಂಟೇಜ್ನ ನೀವು ಕೂಡ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಹಾಗೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೂಡ ಅವ್ರದ್ದು ನಾನು ಪಿನ್ ಮಾಡಿರ್ತೀನಿ. ಆ್ಯಂಡ್ ಹಾಗೆ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿ 100 ಆಫ್ ಕೂಡ ಆಗುತ್ತೆ.
ನೆಕ್ಸ್ಟು ತಿಂಡಿ ಮಾಡಿದ ತಕ್ಷಣ ನಾನು ಏನೇನಿದೆ ಮೇಲ್ಮೇಲೆ ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸೊ ಹಾಗೆ ಮೆಸ್ಸಿಯಾಗಿದ್ದರೆ ಕಿಚನ್ನು ಚೆನ್ನಾಗಿರಲ್ಲ. ಸೊ ಆದಷ್ಟು ಯೂಸ್ ಮಾಡಿರೋ ಪಾತ್ರೆಗಳಾಗಿರ್ಬೋದು, ಖಾಲಿ ಖಾಲಿ ಪಾತ್ರೆಗಳು ಏನಾಗಿರುತ್ತೆ ಅಡುಗೆ ಮಾಡಿರೋವು, ಅವನ್ನೆಲ್ಲ ಸಿಂಕ್ ಒಳಗೆ ಹಾಕಿ ಮೇಲ್ಮೇಲೆ ಕ್ಲೀನ್ ಮಾಡಿಕೊಂಡ್ರೆ ಅಮ್ಮ ಇನ್ನು ಉಳಿದಿದ್ದೆಲ್ಲ ಕ್ಲೀನ್ ಮಾಡ್ಕೋತಾರೆ, ಅವ್ರಿಗೆ ಕ್ಲೀನ್ ಮಾಡೋವಾಗ ಈಸಿ ಆಗುತ್ತೆ. ಸೊ ಹಾಗೆ ಮೆಸ್ಸಿ ಮೆಸ್ಸಿಯಾಗಿದ್ದರೆ ಕಿಚನ್ ಒಳಗೆ ಬರೋದಕ್ಕೂ ತುಂಬಾ ಒಂಥರ ಬೇಜಾರು ಅನಿಸುತ್ತೆ, ಮತ್ತು ಅದನ್ನು ಕ್ಲೀನ್ ಮಾಡೋಕ್ಕೂ ತುಂಬಾ ಬೇಜಾರಾಗುತ್ತೆ. ಹಾಗಾಗಿ ಈ ಥರ ನಾನು ಮೇಲ್ಮೇಲೆ ಫಸ್ಟು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ಈರುಳ್ಳಿ ಸಿಪ್ಪೆ ಅದನ್ನೆಲ್ಲ ನಾನು ಏನು ಟೊಮ್ಯಾಟೋದು ಏನು ತರಕಾರಿದೆಲ್ಲ ಇರುತ್ತೆ ವೇಸ್ಟು ಅದನ್ನೆಲ್ಲ ನಾನು ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ ತೊಗೊಂಡು. ಸೊ ಇದನ್ನು ಕೂಡ ಅಲ್ಲಲ್ಲೇ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಆ್ಯಂಡ್ ಕಿಚನ್ ನೋಡೋದಕ್ಕೂ ಕೂಡ ತುಂಬಾ ಕ್ಲೀನಾಗಿರುತ್ತೆ, ನಿಮ್ಗೆ ಅಡುಗೆ ಮಾಡಬೇಕು ಅಂತಲೂ ಕೂಡ ಅನಿಸುತ್ತೆ. ನೆಕ್ಸ್ಟು ನಾನು ಇವಾಗ ಒಂದು ದೊಡ್ಡ ಎಡೆ ಕೆಲಸ ಅಂದರೆ ಮಕ್ಕಳು ಸ್ಕೂಲ್ ಲಂಚ್ ಬಾಕ್ಸ್ಗೆ ಏನು ಪ್ರಿಪೇರ್ ಮಾಡಬೇಕು, ಏನೇನು ಇಡಬೇಕು ಅಂತ. ಸೊ ಪ್ರಕುಲ್ಗೆ ಒಂದು ಟೈಮ್ ಸ್ನ್ಯಾಕ್ ಒಂದು ಟೈಮ್ ಲಂಚ್ ಇರೋದ್ರಿಂದ ಅವನಿಗೆ ಎರಡೆರಡು ಬಾಕ್ಸ್ ಕಳಿಸ್ಲೇಬೇಕು. ಸೊ ಮಧ್ಯಾಹ್ನ ಲಂಚ್ಗೆ ನಾನು ಪನ್ನೀರ್ ಫ್ರೈಡ್ ರೈಸ್ ಮಾಡಿ ಹಾಕಿದ್ದೀನಿ ಬಾಕ್ಸ್ಗೆ. ನೆಕ್ಸ್ಟು ಬೆಳಗ್ಗೆ ಅವನು ತಿಂಡಿ ತಿನ್ಕೊಂಡು ಹೋಗ್ತಾನೆ, ಸೇಮ್ ಆ್ಯಸ್ ಯೂಶ್ವಲ್ ಪನ್ನೀರ್ ಫ್ರೈಡ್ ರೈಸ್ ಏನು ಮಾಡಿರ್ತೀನಿ ಮಾರ್ನಿಂಗ್ ತಿನ್ಕೊಂಡು ಹೋಗ್ತಾನೆ. ಆ್ಯಂಡ್ ಶಾರ್ಟ್ ಬ್ರೇಕ್ ಬಿಡ್ತಾರೆ 10:30, ಆವಾಗ ಸ್ನ್ಯಾಕ್ ಬ್ರೇಕ್ ಅದು ಒಂದು 10 minutes ಬಿಡ್ತಾರೆ ಅಷ್ಟೇ. ಸೊ ಸ್ನ್ಯಾಕ್ ಬ್ರೇಕ್ಗೆ ನಾನು ಫ್ರೂಟ್ಸು, ಒಂದೊಂದು ಸತಿ ಡ್ರೈ ಫ್ರೂಟ್ಸು, ಒಂದೊಂದು ಸತಿ ಬ್ರೆಡ್ ಆ್ಯಂಡ್ ಜ್ಯಾಮ್, ಇಲ್ಲ ಒಂದೊಂದು ಸತಿ ನಾನು ಡೈರೆಕ್ಟು ಚಪಾತಿ ಮಾಡಿದಾಗ ಚಪಾತಿನೇ ಕಳಿಸ್ತೀನಿ, ಇಲ್ಲ ದೋಸೆ ಮಾಡಿದಾಗ ದೋಸೆ, ಈ ಥರ ರೈಸ್ ಐಟಮ್ ಇದ್ದಾಗ ನಾನು ಬ್ರೆಡ್ ಆ್ಯಂಡ್ ಜ್ಯಾಮ್ ಒಂದು ಕಟ್ ಮಾಡ್ಬಿಡ್ತೀನಿ ನಾನು ಈಸಿಯಾಗಿ, ಅವಾಗ ಬಾಕ್ಸಲ್ಲಿ ಇಡಿಸುತ್ತೆ. ನೆಕ್ಸ್ಟು ಒಂದು ಫ್ರೂಟ್ ಯಾವುದಾದ್ರು ಮನೇಲಿ ಏನಿರುತ್ತೆ, ಬನಾನಾ, ಆರೆಂಜು, ಗ್ರೇಪ್ಸು, ಆ ಥರದ್ದು, ಪಪ್ಪಾಯ, ಈ ಥರದ್ದನ್ನೆಲ್ಲ ಕಳಿಸ್ತೀನಿ. ಒಂದೊಂದು ಸತಿ ಕುಕುಂಬರ್ ಕಳಿಸ್ತೀನಿ, ಒಂದೊಂದು ಸತಿ ಮೊಳಕೆ ಕಟ್ಟಿರೋದು ಹೆಸರು ಕಾಳನ್ನ ಕಳಿಸ್ತೀನಿ. ಸೊ ಈ ಥರ ಒಂದು ಸ್ನ್ಯಾಕ್ ಇದ್ದರೆ ಒಂದರದ್ರ ಜೊತೆಗೆ ಹೆಲ್ತಿ ಫ್ರೂಟು, ಇಲ್ಲಾಂದರೆ ಒಂದೊಂದು ಸತಿ ಕ್ಯಾರೆಟು, ಈ ಥರ ನಾನು ಕಳಿಸ್ತೀನಿ. ಸೊ ಇವತ್ತು ನಾನು ಬ್ರೆಡ್ ಆ್ಯಂಡ್ ಜ್ಯಾಮ್ ಮತ್ತು ಬನಾನ ಕಟ್ ಮಾಡಿಬಿಟ್ಟು ಕಳಿಸ್ತಾ ಇದ್ದೀನಿ ಸ್ನ್ಯಾಕ್ ಬ್ರೇಕ್ಗೆ. ನೆಕ್ಸ್ಟು ಪ್ರತಿದಿನ ನಿಮ್ಮ ಮಕ್ಕಳಿಗೆ ಹಾಟ್ ವಾಟರ್ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇರೋವಾಗಲೇ ಬಾಟಲ್ಗೆ ಹಾಕ್ಬಿಡಿ. ಇದೇನು ಥರ್ಮೋಸ್ಟೀಲ್ ವಾಟರ್ ಬಾಟಲ್ ಅಲ್ಲ, ತಣ್ಣಗಾಗ್ಬಿಡುತ್ತೆ. ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ಮೀಡಿಯಮ್ ಹಾಟ್ ಇರೋವಾಗಲೇ ನೀರು ಹಾಕ್ಬಿಡ್ತೀನಿ. ಸೊ ಪ್ರತಿದಿನ ನಿಮ್ಮ ಮಕ್ಕಳಿಗೆ ಹಾಟ್ ವಾಟರೇ ಕಳಿಸಿ, ಕಾಯಿಸಿರೋ ನೀರೇ ಕಳಿಸಿ. ಹೆಲ್ತಿಗೆ ತುಂಬ ಒಳ್ಳೆಯದು, ಆ್ಯಂಡ್ ವೆದರ್ ಕೂಡ ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿಲ್ಲ. ಸೊ ತುಂಬ ಚಳಿ ಗಾಳಿ ಜಾಸ್ತಿ ಇರೋದ್ರಿಂದ ಹಾಟ್ ವಾಟರೇ ಕುಡಿಬೇಕು ಮಕ್ಕಳಾದಷ್ಟು. ಸೊ ಇದು ಕೊನೆಗೆ ಪ್ಯಾಕಿಂಗ್ ಮುಗೀತು ಲಂಚ್ ಬ್ಯಾಸ್ಕೆಟ್ದು. ನೆಕ್ಸ್ಟು ಪ್ರಕುಲ್ ರೆಡಿ ಆಗಿಬಿಟ್ಟು ಪ್ರತಿದಿನ ಕೈ ಮುಕ್ಕೋತಾನೆ ದೇವರಿಗೆ. ಸೊ ಅದನ್ನು ಹ್ಯಾಬಿಟ್ ಮಾಡಿಸಿ ನಿಮ್ಮ ಮಕ್ಕಳಿಗೂ ಕೂಡ, ಪ್ರತಿದಿನ ಸ್ನಾನ ಆದ ತಕ್ಷಣ ಕೈ ಮುಕ್ಕೋಬೇಕು ದೇವ್ರಿಗೆ ಅಂತ. ನೆಕ್ಸ್ಟು ತಿಂಡಿ ತಿಂದು ಪ್ರಕುಲ್ ಸ್ಕೂಲಿಗೆ ಹೊರಟ, ಬಟ್ ಇವನು ಎದ್ದೋಳ್ಸೋದಕ್ಕೆ ಮಾತ್ರ ತುಂಬಾ ಸೋಂಬೇರಿ. ನಾವು ಹರಸಾಹಸ ಮಾಡಬೇಕು, ಎದೋಳು ಎದೋಳು ಪ್ರಕುಲ್ ಎದೋಳು ಪ್ರಕುಲ್ ಅಂತ, ಅದೊಂದೇ ಒಂದು ಸ್ವಲ್ಪ ಕಷ್ಟಪಡಬೇಕು ಅಷ್ಟೇ. ಆ್ಯಂಡ್ ಪ್ರತಿದಿನ ಅಪ್ಪನೇ ಸ್ನಾನ ಮಾಡಿಸ್ತಾರೆ, ಇಲ್ಲ ಒಂದೊಂದು ಸತಿ ನನಗೆ ತಿಂಡಿ ಬೇಗ ಆದಾಗ ನಾನೇ ಮಾಡಿಸ್ತೀನಿ, ಹೆಡ್ ಬಾತ್ ಇದ್ದಾಗ ನಾನೇ ಮಾಡಿಸ್ತೀನಿ, ಇಲ್ಲ ಒಂದೊಂದು ಸತಿ ಪ್ರಕುಲ್ಲೇ ಸ್ನಾನ ಮಾಡ್ಕೋತಾನೆ ನಮಗೆ ಎಲ್ಲರಿಗೂ ತುಂಬ ಕೆಲಸ ಇದ್ದಾಗ, ಇಲ್ಲಾಂದರೆ ನಾನು ಅಪ್ಪ ಅವಾಗವಾಗ ಮಾಡಿಸ್ತಾನೆ ಇರ್ತೀವಿ. ಆ್ಯಂಡ್ ಲಕ್ಷಿಕಾ ಕೂಡ ಪ್ರತಿದಿನ ಅವ್ರ ಹಣ್ಣು ಬಿಟ್ಟು ಬರೋಕ್ಕೆ ಬಸ್ ಸ್ಟಾಪಿಗೆ ಹೋಗ್ತಾಳೆ, ಇಲ್ಲಾಂದರೆ ಅಳ್ತಾಳೆ ಕರ್ಕೊಂಡು ಹೋಗಲಿಲ್ಲ ಅಂದರೆ. ನೆಕ್ಸ್ಟ್ ಅವನು ಹೋದ್ಮೇಲೆ ನಾನು ಸ್ವಲ್ಪ ಹೊತ್ತು ನ್ಯೂಸ್ ಪೇಪರ್ ಓದ್ಕೊಂಡು ಹಾಲು ಕುಡಿತೀನಿ ನಾನು. ಸೊ ಕಿಯಾ ಕಾರಿಂದು ಗಿಫ್ಟ್ ಬಂದಿತ್ತು, ಸೊ ಅದರಲ್ಲೇ ಕುಡಿತಾ ಇದ್ದೆ. ನಾನು ಕಿಯಾ ಕಾರ್ದು ಆದಷ್ಟು ಬೇಗ ರಿವ್ಯೂ ಮಾಡ್ತೀನಿ, ಎಷ್ಟು ಪ್ರೈಸ್ ಆಯಿತು, ಏನೇನು ನಮಗೆ ಆಕ್ಸೆಸರೀಸ್ ಕೊಟ್ಟಿದ್ದಾರೆ, ಆ್ಯಂಡ್ ಮಾಡೆಲ್ ಯಾವುದು, ಪ್ರೈಸ್ ಎಷ್ಟು, ನಾನು ಎಲ್ಲನೂ ಹೇಳ್ತೀನಿ. ಒಳಗಡೆ ಕಾರ್ ಲುಕ್ ಹೇಗಿದೆ, ಫೀಚರ್ಸ್ ಎಲ್ಲ ಏನೇನಿದೆ ಅಂತ ನಾನು ಪ್ರತಿದಿನ ಹೇಳ್ತೀನಿ. ಹೀಗೆ ಒಂದು ಸ್ವಲ್ಪ ನ್ಯೂಸ್ ಪೇಪರ್ ಬ್ರೀಫಾಗಿ ಓದ್ತಾ ಇರ್ತೀನಿ. ಸೊ ಪ್ರತಿದಿನ ನ್ಯೂಸ್ ಪೇಪರ್ ಓದಲಿಲ್ಲ ಅಂದರೆ ಏನೋ ಒಂಥರ ಅನಿಸುತ್ತೆ. ನೆಕ್ಸ್ಟ್ ಇದಾದಮೇಲೆ ನಾನು ಅವ್ರ ಅಣ್ಣನ ಬಿಟ್ಟು ಬಂದಮೇಲೆ ಪಪ್ಪುಗೆ ಸ್ವಲ್ಪ ಬಿಸಿಲಲ್ಲೇ ಕಾಯಿಸ್ತಾ ಅವಳಿಗೆ ನಾನು ತಿಂಡಿ ತಿನ್ನಿಸ್ತೀನಿ. ಸೊ ಎರಡು ಕೆಲಸ ಒಟ್ಟಿಗೆ ಆದಂಗೆ ಆಗುತ್ತೆ. ಸೊ ಈ ಕಡೆ ಸನ್ಲೈಟ್ ಕೂಡ ಸಿಗುತ್ತೆ, ಈ ಕಡೆ ತಿಂಡಿ ತಿಂದಂಗೂ ಆಗುತ್ತೆ. ನೆಕ್ಸ್ಟ್ ಪಾಪು ಆಚೆ ನೋಡಿಕೊಂಡು ಅವಳಿಗೂ ಒಂದು ಸ್ವಲ್ಪ ರಿಫ್ರೆಶ್ಮೆಂಟಲ್ಲಿ ತಿಂಡಿ ಕೂಡ ಆರಾಮಾಗಿ ತಿಂತಾಳೆ. ಸೊ ನನ್ನ ಮನೆಯಲ್ಲಿ ಅವಳಿಗೆ ಊಟ ಮಾಡಿಸೋದು ತುಂಬಾ ಕಡಿಮೆ. ಆಚೆಗಡೆ ಏನಾದರೂ ಒಂದು ಅವಳು ಸೈಕಲ್ ಮೇಲೆ ಕೂಸಿ ಏನಾದರೂ ಒಂದು ಆಟ ಸಾಮಾನು ಕೊಟ್ಟು ಏನಾದರೂ ಒಂದು ರೀತಿ ಮಾಡ್ತಾನೆ ಇರ್ತೀನಿ. ಸೊ ಅವಳು ಪ್ರತಿದಿನ ತಿಂಡಿ ತಿನ್ನಿಸ್ತಾ ಇರ್ತೀನಿ ನಾನು ಹೀಗೇ ಆಚೆ ಬಂದು. ಆ್ಯಂಡ್ ಬೆಳಿಗ್ಗೆ ಚಂದ ಕಾಣಿಸ್ತಿದ್ದೆ, ಅದನ್ನು ನೋಡಿಬಿಟ್ಟು ಲಕ್ಷಿಕಾ ಅಮ್ಮ 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 ಮಾಮ ಮಾಮ ಅಂತಿದ್ಲು. ಸೊ ಚಂದ ಮಾಮ ಅಂತಿರ್ತೀನಲ್ಲ, ಹಂಗಾಗಿ ಅವಳಿಗೆ ಮಾಮ ಅಷ್ಟೇ ಬರೋದು.
ಸೊ ಅದೊಂದು ಕ್ಲಿಪ್ಪಿಂಗ್ ತಗೊಂಡೆ, ಹಾಫ್ ಮೂನ್ ಇರೋದು. ಇನ್ನು ಪ್ರತಿ ಫ್ರೈಡೆ ಬಂದರೆ ಲಷ್ಕಾಗೆ ಫ್ರಾಕ್ ಹಾಕ್ಬಿಡ್ತೀನಿ, ಏನಕ್ಕಂದರೆ ಲಕ್ಷ್ಮೀ ವಾರ ಅಂತ. ಇನ್ನು ಮಿಕ್ಕಿದ್ದಿನ ಎಲ್ಲ ಮಾಮೂಲಿ ಜೀನ್ಸು, ಸಾರಿ ಪ್ಯಾಂಟು ಶರ್ಟು ಈ ಥರ ಹಾಕ್ತಾ ಇರ್ತೀನಿ, ಏನಕ್ಕಂದರೆ ಸುಸು ಮಾಡ್ಕೊಂಬಿಡ್ತಾಳೆ, ಫ್ರಾಕ್ ಹಾಕಿದ್ರೆ ಎಲ್ಲ ನೆಂದೋಗ್ಬಿಡುತ್ತೆ ಅದಕ್ಕೆ. ಫ್ರೆಂಡ್ಸ್, ಪಪ್ಪುನ ಮಲಗಿಸಿ ನಾನು ಫ್ರೆಶಪ್ ಆಗಿ ದೇವ್ರ ಕೈ ಮುಕ್ಕೊಂಡೆ, ತಿಂಡಿ ತಿಂತಾ ಇದ್ದೀನಿ. ಅಮ್ಮನೇ ಇವತ್ತೆಲ್ಲ ಕಲ್ಶ ಹೇಳ್ತಾರೆ, ಸೊ ಹಾಗಾಗಿ ನಾನೇನು ಪೂಜೆ ಮಾಡಲಿಲ್ಲ, ತಿಂಡಿ ತಿಂತಾ ಇದ್ದೀನಿ. ತುಂಬ ಹೊಟ್ಟೆ ಹಸಿವು ಆಗ್ತಿದೆ, 10:45 ಆಗಲೇ ಟೈಮ್. ಸೊ ಪನ್ನೀರ್ ಹಾಕಿ ಎಲ್ಲ ಮಾಡಿದ್ದೀನಿ. ಸೊ ರೆಸಿಪಿ ನಾನೇನು ತೋರಿಸ್ಲಿಲ್ಲ, ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ. ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಆ್ಯಕ್ಚುಲಿ ಪನ್ನೀರು. ಸೊ ನೋಡೋಣ, ಟೇಸ್ಟ್ ಅಂತೂ ಮಾಡಿಲ್ಲ. ಬಾಕ್ಸಿಗೆ ಮಕ್ಕಳಿಗೆ ಡಿಫ್ರೆಂಟಾಗಿ ಇರಬೇಕು, ಒಂದೇ ರೊಟ್ಟಿಗೆ ಅಂತ ಅವ್ರಿಗೂ ಬೋರ್ ಆಗುತ್ತೆ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ. ಪನ್ನೀರ್ ಹಾಕಿದ್ದೀನಿ, ಕ್ಯಾರೆಟು ಮತ್ತು ಬೀನ್ಸ್ ಹಾಕಿದ್ದೀನಿ, ಇಷ್ಟು ಹಾಕಿದ್ದೀನಿ ವೆಜಿಟೇಬಲ್ಸು. ಬಟ್ ಇನ್ನೊಂದು ಚೂರು ಸಾಲ್ಟ್ ಹಾಕಬೇಕು ಅಂತ ಅನಿಸ್ತಿದೆ. ಓಕೆ, ಸಾಲ್ಟ್ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಬಟ್ ಓಕೆ, ಇನ್ನೊಂದು ಚೂರು, ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಆ್ಯಂಡ್ ಇದನ್ನೆಲ್ಲ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿದೆ ಪನ್ನೀರ್ನ ಆಯಿಲಲ್ಲಿ. ಸೊ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಿದೆ, ಚೆನ್ನಾಗಿದೆ. ಪನ್ನೀರ್ ಫ್ರೈಡ್ ರೈಸ್ ಥರ ಮಾಡಿರೋದು, ಸೋಯಾ ಸಾಸು, ರೆಡ್ ಚಿಲ್ಲಿ ಸಾಸ್ ಎಲ್ಲ ಹಾಕಿ ಮಾಡಿರೋದು. ಆ್ಯಂಡ್ ಬೆಳಗ್ಗೆಯಿಂದ ನಾನು ಮಾರ್ನಿಂಗ್ ರೂಟೀನ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗಿಂದ ಆಫ್ಟರ್ನೂನ್ವರೆಗೂ ಹೇಗಿರುತ್ತೆ ಅಂತ. ಪೂಜೆ ಆದಮೇಲೆ ಅಮ್ಮ ದೇವಸ್ಥಾನ ಕೋಣ ಅಂತ ಹೇಳಿದಾರೆ. ಆಚೆಗಡೆ ಅಮ್ಮನೆಯಿಂದ ತಂದಿದ್ವಲ್ಲ ಸೋಫಾ ಕಾಟ್ಸಿಗೆಲ್ಲ ಪಾಲಿಶ್ ಮಾಡಿಸ್ತಿದ್ದಾರೆ, ಅದನ್ನೆಲ್ಲ ಪಾಲಿಶ್ ಮಾಡಿಸ್ಬಿಟ್ಟು ಆಲ್ಮೋಸ್ಟ್ 1 month ಮೇಲೆ ಆಗೋಯ್ತು, ಎಲ್ಲ ಆಚೆ ಇಟ್ಟಿದ್ವಿ. ಇವಾಗ 2 ಕಾರ್ ನಿಲ್ಲಿಸ್ಕೊಳ್ಳೋದಕ್ಕೆ ಜಾಗ ಬೇಕಲ್ಲ, ಹಾಗಾಗಿ ಪಾಲಿಶ್ ಮಾಡಿಸ್ತಿದ್ದಾರೆ. ಮಾಡಿಸ್ಬಿಟ್ಟು ಮಾಮೂಲಿ ಅದು ಪ್ರೊಜೆಕ್ಟರ್ ರೂಮ್ ಎಲ್ಲ ಇತ್ತು ಮೊದಲು, ಸೊ ಅಲ್ಲಿಗೆ ಶಿಫ್ಟ್ ಆಗುತ್ತೆ ಪಾಲಿಶ್ ಎಲ್ಲ ಆದಮೇಲೆ. ಆ್ಯಂಡ್ ಎರಡು ಕಾಟ್ ಇದೆ ಅಲ್ಲ, ಒಂದು ಕಾಟ್ ಬಂದು ಮತ್ತೆ ಬ್ಯಾಂಗ್ಳೂರ್ಗೆ ಹೋಗುತ್ತೆ ತಂಗಿ ಮನೆಗೆ. ಸೊ ಅವ್ರಿಗೆ ಡಬಲ್ ಬೆಡ್ರೂಮ್ ಆಗಿದೆಲ್ಲ, ಇನ್ನೊಂದು ರೂಮಿಗೆ ಬೇಕಾಗುತ್ತೆ. ಸೊ ಅಲ್ಲಿ ಶಿಫ್ಟ್ ಮಾಡಬೇಕು ಒಂದು ಕಾಟ್ನ. ಸೊ ಈ ಥರ ಬಿಸಿ ಮಾರ್ನಿಂಗ್ ನನ್ನ ಬೆಳಗ್ಗೆಯಿಂದ ಈ ಥರನೇ ಇರುತ್ತೆ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 12:00 ಆಗಿದೆ. ಸೊ ಅಪ್ಪ ಫ್ಯಾಕ್ಟ್ರಿಗೆ ಅಲ್ಲಿ ವರ್ಕರ್ಸ್ ಎಲ್ಲ ಇರ್ತಾರಲ್ಲ, ಪ್ರತಿದಿನ ಮನೆಯಿಂದನೇ ಟೀ ಅಥವಾ ಕಾಫಿ ತೊಗೊಂಡು ಹೋಗ್ತಾರೆ. ಯಾವಾಗಲೂ ಟೀನೇ ಮಾಡೋದು, ಬಟ್ ಟೀ ಪೌಡರ್ ಖಾಲಿ ಆಗಿದೆ. ಸೊ ಹಂಗಾಗಿ ಇವತ್ತು ಕಾಫಿ ಮಾಡ್ತಾ ಇದ್ದೀನಿ. ಸೊ ಡೈಲಿ ಇದಿರುತ್ತೆ, ಆಚೆ ಕಡೆ ಎಲ್ಲ ಕುಡಿಯೋದಿಲ್ಲ. ಸೊ ಮನೆಯಿಂದನೇ ಮಾಡ್ತೀನಿ, ಫ್ಲಾಸ್ಕಲ್ಲಿ ಹಾಕ್ಕೊಂಡು ಹೋಗ್ತಾರೆ. ಸೊ ಈ ಬಾಕ್ಸಸ್ಸು ಸುಮಾರು ಜನ ಕೇಳ್ತಾ ಇದ್ರಿ, ಎಲ್ಲಿ ತೊಗೊಂಡಿದ್ದು ಎಲ್ಲಿ ತೊಗೊಂಡಿದ್ದು ಹೇಳಿ ಅಂದ್ಬಿಟ್ಟು. ಇದು ನಾನು ಡಿ ಮಾರ್ಟಲ್ಲಿ ತೊಗೊಂಡಿರೋದು, ತುಂಬಾ ಚೆನ್ನಾಗಿದೆ. ಒಂದು ಸ್ವಲ್ಪ ಪ್ರೈಸ್ ಕಾಸ್ಟ್ ಆಗ್ಬೋದು ಅಷ್ಟೇ, ಅಷ್ಟೊಂದೇನಿಲ್ಲ. ಓಕೆ ಓಕೆ, ಬಟ್ ಚೆನ್ನಾಗಿದೆ ಯೂಸ್ ಮಾಡೋಕ್ಕೆಲ್ಲ. ಇದು ಡಿ ಮಾರ್ಟಲ್ಲಿ ನಿಮ್ಗೋದ್ರೆ ಯಾವ ಡಿ ಮಾರ್ಟ್ಗೆ ಹೋದ್ರೂ ಸಿಗುತ್ತೆ. ಸೊ ತುಮಕೂರಲ್ಲಿ ಏನಾದರೂ ಇದ್ರೆ ತುಮಕೂರಲ್ಲಿ ಇರೋ ಡಿ ಮಾರ್ಟಲ್ಲೇ ನಾನು ಇದನ್ನು ತೊಗೊಂಡಿದ್ದು. ಸೊ ಸಿಗುತ್ತೆ, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಒಂದು ಸ್ವಲ್ಪ ಕಾಸ್ಟ್ ಓಕೆ ಅಂದ್ರೂ ಚೆನ್ನಾಗಿದೆ ಯೂಸ್ ಮಾಡೋಕ್ಕೆ. ನನಗೆ ಇದು ಕ್ಲೋಸ್ ಮಾಡೋದು ಇಷ್ಟ ಆಯಿತು ಹಾಗಾಗಿ. ಇದರಲ್ಲಿ ಸೈಜಸ್ ಕೂಡ ಸಿಗುತ್ತೆ, ಇದು 1 kg ಇದು. ಆ್ಯಂಡ್ ಇದು ಟಾನಿಕ್ ಸಿಗುತ್ತೆ, ಇದು ಐ ಥಿಂಕ್ 1.5 kg ಅಷ್ಟು ಹಿಡಿಸುತ್ತೆ ಅನಿಸುತ್ತೆ. ಇದರಲ್ಲಿ ನಾನು ಕಾಫಿ ಪೌಡರ್ ಹಾಕಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದು 1/2 kg. ಸೊ ಮೂರು ಮೆಜರ್ಮೆಂಟಲ್ಲೂ ಸಿಗುತ್ತೆ ನಿಮಗೆ. ಸೊ ನನಗೆ ಇದು ತೆಗೆಯೋದು, ಓಪನ್ ಮಾಡೋದು, ಕ್ಲೋಸ್ ಮಾಡೋದು ಸಖತ್ ಇಷ್ಟ. ಆ್ಯಂಡ್ ಕ್ಲೀನಾಗಿ ಕಾಣುತ್ತೆ, ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಕ್ಲೀನಾಗಿ ಕಾಣುತ್ತೆ. ಸೊ ಮೂರು ಚೆನ್ನಾಗಿದೆ, ಒಂದೊಂದು ಒಂದೊಂದು ಪ್ರೈಸು, ಇದಕ್ಕೊಂದು ಪ್ರೈಸು, ಅದಕ್ಕೊಂದು ಪ್ರೈಸು, ಇದಕ್ಕೊಂದು ಪ್ರೈಸು, ಆ ಥರ.
ಓಕೆ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮನೆ ಹತ್ರ ಇರೋ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ವಿ. ಅಲ್ಲೇ ನನ್ನ ಫೇವ್ರೇಟ್ ಆಂಜನೇಯ ಕೂಡ ಇದ್ದರು. ಸೊ ಎರಡು ನೋಡ್ದಂಗೆ ಆಗುತ್ತೆ, ನಮಸ್ಕಾರ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಬಂದ್ವಿ. ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಚೌಡೇಶ್ವರಿ ದೇವಿಗೆ. ಸೊ ನನ್ನ ಮಾರ್ನಿಂಗ್ ಬಿಸಿ ಬಿಸಿ ರೊಟೀನ್ ಹೀಗೆ ಇರುತ್ತೆ. ಇಬ್ಬರು ಮಕ್ಕಳು ಇದ್ದರೆ ಹೇಗಿರುತ್ತೆ ಮಾರ್ನಿಂಗ್ ಮಾರ್ನಿಂಗ್? ಎಲ್ಲ ತಾಯಂದ್ರಿಗೂ ಇಷ್ಟೇ. ಅದು ಇಬ್ಬರು ಮಕ್ಕಳು ಇದ್ದರೆ ಅಂತೂ ತುಂಬಾ ತುಂಬ ಬ್ಯುಸಿ ಇರುತ್ತೆ. ಒಬ್ಬರನ್ನ ಸ್ಕೂಲಿಗೆ ಕಳಿಸ್ಬೇಕು, ಒಬ್ಬರನ್ನ ನೋಡ್ಕೋಬೇಕಲ್ವ. ಹಾಗಾಗಿ ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ನಮಸ್ಕಾರ ಎಲ್ಲರಿಗೂ.